ನಮಸ್ತೆ ವೀಕ್ಷಕರೆ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ಅಡುಗೆ ಕ್ಯಾಬೇಜ್ ಪಲ್ಲೆ. ಕ್ಯಾಬೇಜ್ ಪಲ್ಲೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಸಣ್ಣಗೆ ಕತ್ತರಿಸಿ ಬಿಸಿ ನೀರಿನಲ್ಲಿ ತೊಳೆದಿಟ್ಟುಕೊಂಡ ಕ್ಯಾಬೇಜ್, 2 ಟೇಬಲ್ ಸ್ಪೂನ್ ಎಣ್ಣೆ. ಒಗ್ಗರಣೆ ಮಾಡಲು ಸಾಸಿವೆ. ಒಗ್ಗರಣೆ ಮಾಡಲು ಸ್ವಲ್ಪ ಜೀರಿಗೆ. 1 ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿಯನ್ನು ತೆಗೆದುಕೊಳ್ಳಿ. 4-5 ಎಲೆಗಳು ಕರಿಬೇವಿನ ಎಲೆಗಳನ್ನು ತೆಗೆದುಕೊಳ್ಳಿ. 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ. 1/2 ಟೇಬಲ್ಸ್ಪೂನ್ ಅರಿಶಿನ ಪುಡಿ. 1/2 ಟೇಬಲ್ಸ್ಪೂನ್ ಉಪ್ಪು. 4 ಟೇಬಲ್ಸ್ಪೂನ್ ಗುರಾಳ್ ಪೌಡರ್. ಕ್ಯಾಬೇಜ್ ಪಲ್ಲೆ ಮಾಡುವ ವಿಧಾನ: ಮೊದಲಿಗೆ 2 ಟೀಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾಯ್ದ ನಂತರ 1/2 ಟೀಸ್ಪೂನ್ ಸಾಸಿವೆ ಹಾಕಿಕೊಳ್ಳಿ. 1/2 ಟೀಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳಿ. 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿರೋದು ಹಾಕಿಕೊಳ್ಳಿ. 1/2 ಟೀಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಿ. 3-4 ಎಲೆಗಳಷ್ಟು ಕರಿಬೇವನ್ನು ಕೈಯಿಂದ ಕಟ್ ಮಾಡಿ ಹಾಕಿಕೊಳ್ಳಿ. 2 ಟೀಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳಿ. 1 ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಟೀಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ. ಈಗ ಸಣ್ಣಗೆ ಕತ್ತರಿಸಿ ಚೆನ್ನಾಗಿ ಬಿಸಿ ನೀರಿನಲ್ಲಿ ತೊಳೆದುಕೊಂಡಿರುವಂಥ ಕ್ಯಾಬೇಜನ್ನು ಹಾಕಿಕೊಳ್ಳುತ್ತೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 1 ಲಿಂಬೆಹಣ್ಣಿನ ರಸವನ್ನು ಹಾಕಿಕೊಳ್ಳಿ. ನಾನು 1 ಟೀಸ್ಪೂನ್ ಸಕ್ಕರೆಯನ್ನು ಹಾಕುತ್ತೇನೆ. ನಿಮಗೆ ಬೇಕಂದರೆ ಹಾಕಿಕೊಳ್ಳಬಹುದು, ಇಲ್ಲವಾದರೆ ಬಿಡಬಹುದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 2 ಸ್ಪೂನ್ ಗುರಾಳ್ ಪುಡಿಯನ್ನು ಹಾಕುತ್ತೇನೆ. ಇದರಿಂದ ಕ್ಯಾಬೇಜ್ ಪಲ್ಲೆ ರುಚಿ ಹೆಚ್ಚಿಸುತ್ತದೆ. ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿಯನ್ನು ಮೇಲೆ ಹಾಕಿದರೆ ರುಚಿ ರುಚಿಯಾಗಿರುವಂಥ ಕ್ಯಾಬೇಜ್ ಪಲ್ಲೆ ಸವಿಯಲು ರೆಡಿ. ರುಚಿ ರುಚಿಯಾಗಿರುವಂಥ ಕ್ಯಾಬೇಜ್ ಪಲ್ಲೆ ಮಾಡುವ ವಿಧಾನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.